ಫ್ರೆಂಡ್ಸ್ ಲೈಕ್ ಫ್ಯಾಮಿಲಿ ಅಂತೀವಿ. ಇವತ್ತು ನಮಗೆ ಸಾಥ್ ಕೊಡೋದಕ್ಕೆ ಫ್ರೆಂಡ್ಸ್ ಲೈಕ್ ಫ್ಯಾಮಿಲಿ ಇದ್ದಾನು ನನ್ನ ತಮ್ಮನ ಥರ ಇರುವಂಥ ಧ್ರುವ ಇಬ್ರು ಬಂದಿದ್ದೀರಾ. ಥ್ಯಾಂಕ್ ಯು ಗೆಳೆಯ, ಥ್ಯಾಂಕ್ ಯು ಧ್ರುವ. ಈಗ ಟ್ರೇಲರ್ ನೋಡಬೇಕಾದ್ರೆ ನಾನು ಮೇಘನ ಇಬ್ರು ಗಟ್ಟಿಗೆ ಕೈ ಇಟ್ಕೊಂಡಿದ್ವಿ. ಇಟ್ ವಾಸ್ ಎ ವೆರಿ ಎಮೋಷನಲ್ ಮೂಮೆಂಟ್. ಈ ಸಿನಿಮಾಗೆ ನಾನೊಬ್ಬ ಸ್ನೇಹಿತನಾಗಿ ಒಳಗೆ ಬಂದಿದ್ದು ನಿಜ, ಆದರೆ ಒಬ್ಬ ನಟನಾಗಿ ಬಹಳ ಸಂತೋಷ, ಬಹಳ ತೃಪ್ತಿ ಸಿಕ್ಕಿದೆ. ಅದಕ್ಕೆ ನಮ್ಮ ನಿರ್ದೇಶಕರು ವಿಶಾಲ್ಗೆ ಥ್ಯಾಂಕ್ ಯು ಹೇಳಬೇಕು. ಒಂದು ತುಂಬ ಹೊಸ ಪ್ರಯತ್ನ, ನೀವು ಯಾವತ್ತೂ ಪ್ರಜ್ವಲ್ನ ಈ ರೂಪದಲ್ಲಿ ನೋಡಿರಲ್ಲ. ಬಟ್ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಮಾಡಿದಾಗ ನೀವು ಸಾಥ್ ಕೊಟ್ಟಿದ್ದೀರಾ, ಜನನೂ ಸಾಥ್ ಕೊಟ್ಟಿದ್ದಾರೆ. ಸೊ ಆ ಒಂದು ಧೈರ್ಯ ಇದೆ ಆ್ಯಂಡ್ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ನಮ್ಮ ಶ್ರೀನಿವಾಸ ಅಮ್ಮಯ್ಯ ಅವ್ರ ಜೊತೆ ನಾನು ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ನಾನು ನಿರ್ಮಾಣ ಮಾಡಿದಾಗ ಕೂಡ ಅವರೇ ನನ್ನ ಜೊತೆ ಕೆಲಸ ಮಾಡಿದರು. ಆ ಮೊದಲನೇ ಎರಡು ದಿವಸ ಅವ್ರು ಹೇಳಿದಾಗೆ ಕತೆ ಕೇಳಿದ್ಮೇಲೆ ವಿಶಾಲ್ನ ಮನೆ ಕರೆಸಿ ಒಂದಷ್ಟು ಡಿಸ್ಕಷನ್ ಮಾಡ್ಕೊಂಡ್ವಿ, ಈ ಕ್ಯಾರೆಕ್ಟರ್ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ಹೇಗೆ ಮಾತಾಡಬೇಕು ಅಂತೆಲ್ಲ. ಸೊ ನಾನು ಅದೇ ತಲೆಯಲ್ಲಿದ್ದು, ಸೊ ಮೊದಲನೇ ಎರಡು ದಿವಸ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಕಾನ್ಸಂಟ್ರೇಟ್ ಮಾಡದೆ ಇವ್ರ ಜೊತೆ ಕೆಲಸ ಮಾಡೋದು ತುಂಬ ಕಷ್ಟ. ಸೊ ಐ ಥಿಂಕ್ ಐ ಡೆಲಿವರ್ಡ್ ವಾಟ್ ಯು ವಾಂಟೆಡ್ ವಿಶಾಲ್. ಸೊ ಸುಬ್ಬು, ಪ್ರೀತಿಯಿಂದ ಸುಬ್ಬು ಅಂತ ಕರಿತೀವಿ, ವಾಸುಕಿ ವೈಭವ್, ಅವರ ಹಾಡಾಗಲಿ ಅವರ ಮ್ಯೂಸಿಕ್ ಡೈರೆಕ್ಷನ್ ಆಗಲಿ ಇದೆಲ್ಲವೂ ನಾವು ಒಬ್ಬ ಅಣ್ಣನಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಫ್ಯಾನ್ ಆಗಿ ಅದನ್ನು ಎಂಜಾಯ್ ಮಾಡಿದ್ದೀನಿ. ಸೊ ಸುಬ್ಬು ಜೊತೆ ಕೆಲಸ ಮಾಡ್ತಿರೋದು ಮೊದಲನೇ ಬಾರಿಗೆ ತುಂಬ ಸಂತೋಷ ಆಗ್ತದೆ. ಬಟ್ ನಟನಾಗಿ ನನ್ನ ಜೊತೆ ಮಾಫಿಯಾ ಚಿತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಸ್ಫೂರ್ತಿ ಮತ್ತು ಚೇತನ್ ಅವರು. ದೇ ಹ್ಯಾವ್ ಬೀನ್ ಅ ವೆರಿ ಗುಡ್ ಸಪೋರ್ಟ್ ಆ್ಯಂಡ್ ಅವರಿಬ್ಬರನ್ನ ಯಾವಾಗ ನೋಡಿದ್ರು ಅವ್ರ ಮುಖದ ಮೇಲೆ ಯಾವಾಗಲೂ ಒಂದು ನಗು ಇರುತ್ತೆ. ಆ ನಗುನ ನೋಡಿದಾಗ ನಮಗೊಂದು ನೆಮ್ಮದಿ ಸಿಗುತ್ತೆ ಕೆಲಸ ಮಾಡೋದಕ್ಕೆ. ಸೊ ಆ ನಗುಗೋಸ್ಕರ ಥ್ಯಾಂಕ್ ಯು ಸ್ಫೂರ್ತಿ, ಚೇತು. ಕೆ ಆರ್ ಜಿ ನನ್ನ ಮೊದಲನೇ ಸಿನಿಮಾ ಇವಾಗ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಮೊದಲನೇ ಸಿನಿಮಾ ಹಾಗೆ ಕಂಟಿನ್ಯೂ ಆಗಿ ಸಾಕಷ್ಟು ಸಿನಿಮಾಗಳು ಜೊತೆಗೆ ಕೆಲಸ ಮಾಡೋಣ ಅಂತ ಹೇಳ್ತೀನಿ. ಬಾಲಾಜಿ ಮನೋರ ಜೊತೆ ಕೆಲಸ ಮಾಡೋದು ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದ್ಭುತವಾದ ನಟ ಅವರು. ನಾವೇನೇ ನಟನೆ ಮಾಡಿದ್ರು ನಮ್ಮ ಜೊತೆ ಯಾರು ನಟನೆ ಮಾಡ್ತಿದ್ದಾರೆ ಅವ್ರು ಹೇಗೆ ರೆಸಿಪ್ರೋಕೇಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಆ ಥರ ನಮ್ಮ ಇಡೀ ಸ್ಟಾರ್ ಕಾಸ್ಟ್ನ ಹಾಗೆ ಆಯ್ಕೆ ಮಾಡಿದ್ದಾರೆ ವಿಶಾಲ್ ಅವರು ಮತ್ತು ಪನ್ನಗ ರಾಶ್ರೀ ಮತ್ತು ಅವಳು ಫ್ರೆಂಡ್ ಏನೇ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ. ಸೊ ಫ್ರೆಂಡ್ಸ್ ಎಷ್ಟು ಜನ ಸೇರಿ ಮಾಡೋಕ್ಕಾಗುತ್ತೋ ಅಷ್ಟು ಜನ ಸೇರಿ ಈ ಸಿನಿಮಾನ ಮಾಡಿದ್ವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಗೆಳೆಯ ಪನ್ನಗ, ಒಬ್ಬ ನಿರ್ದೇಶಕ ಆಗಿ ಒಂದು ಅದ್ಭುತವಾದ ಕಥೆನ ಕೇಳಿ ಇದನ್ನ ನಿರ್ದೇಶನ ನಾನು ಮಾಡೋದು ಬೇಡ ಇವರೇ ಮಾಡಲಿ ಅಂತ ಧೈರ್ಯ ಮಾಡಿ ಮೊದಲನೇ ಬಾರಿಗೆ ನಿರ್ಮಾಣ ಮಾಡಿದ್ದಾನೆ. ಅವನ ಜೊತೆ ನಾವೆಲ್ಲರೂ ಕೈ ಜೋಡಿಸಿದ್ದೀವಿ ಈ ಒಂದು ಹೊಸ ಪ್ರಯತ್ನಕ್ಕೆ. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ, ಜನಪ್ರೀತಿ ಬೇಕು. ಇವೆಲ್ಲವೂ ಸಿಕ್ಕಿದ್ರೆ ಇನ್ನೂ ಈ ಥರದ್ದು ಪ್ರಯತ್ನಗಳನ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಲಾಸ್ಟಲ್ಲಿ ನನ್ನ ಟೀಮ್ ಜಸ್ಟಸ್, ನಮ್ಮ ಫ್ರೆಂಡ್ಸ್, ಅವ್ರ ಸಪೋರ್ಟ್ ಇಲ್ಲೇ ಆಗ್ತಿರ್ಲಿಲ್ಲ ಆ್ಯಂಡ್ ಮೈ ವೈಫ್. ಸೊ ಥ್ಯಾಂಕ್ ಯು ಮತ್ತೆ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ತಮಗೆ ಥ್ಯಾಂಕ್ ಯು ಆ್ಯಂಡ್ ವಿ ಆರ್ ವೆರಿ ಈಗಲಿ ವೇಟಿಂಗ್ ಟು ಎಲ್ಲ ನಮ್ಮ ಥಿಯೇಟರ್ಸಲ್ಲಿ ಸೆಪ್ಟೆಂಬರ್ 15ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತದೆ ನಮ್ಮ ತತ್ಸಮತದ್ಭವ. ನೋಡೋದಕ್ಕೆ ನಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಸೊ ಅದಕ್ಕೂ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಬೀಟಲ್ ಮ್ಯೂಸಿಕ್ ಅಲ್ಲಿ ನಮ್ಮ ತತ್ಸಮತದ್ಭವ ಟ್ರೇಲರ್ ಈಗಾಗಲೇ ರಿಲೀಸ್ ಆಗಿದೆ. ಮತ್ತೊಮ್ಮೆ ಬೀಟಲ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ತತ್ಸಮತದ್ಭವ ಟ್ರೇಲರ್ ರಿಲೀಸ್ ಆಗಿದೆ, ದಯವಿಟ್ಟು ನೋಡಿ. ಸೊ ಎಸ್, ಅದಕ್ಕೂ ಮುಂಚೆ ನಮ್ಮ ಪನಕ ವರ್ಣ ಸರ್ ದಯವಿಟ್ಟು ಬರಬೇಕು ಸ್ಟೇಜ್ ಮೇಲೆ ಬರ್ತಾ ಇಲ್ಲ ಅವರು. ಈ ಒಂದು ಸಂಪೂರ್ಣವಾದಂತ ಪ್ರೊಡ್ಯೂಸ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.